ಕಿರಣ್ ಬೇಡಿ ವೆಲ್ಕಮ್. ಎಲ್ಲಿ ನೋಡಿದ್ರು ನಿನ್ನ ಫೋಟೋನೇ, ಯಾವ ದಿಕ್ಕಕ್ಕೆ ತಿರುಗಿದ್ರು ನಿನ್ನ ಗುಣಗಾನನೇ, ಯಾವ ಟಿವಿಲ್ ನೋಡ್ಲಿ ಯಾವುದೇ ಪೇಪರ್ ಅಲ್ಲಿ ನೋಡ್ಲಿ ನಿಂದ ಹೆಡ್ಲೈನ್ಸ್. ದ ಗ್ರೇಟ್ ಕ್ರೈಮ್ ಫೈಟರ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಪೊಲೀಸ್ ಕಿರಣ್ ಬೇಡಿ. ನಿನ್ನ ಸಾಧನೆ ಮುಂದೆ ಎಂತವರೇ ಆಗ್ಲಿ ತಲೆ ತಗ್ಗಿಸ್ಲೇಬೇಕು. ನನ್ನ ಬಗ್ಗೆ ಇಷ್ಟು ದೊಡ್ಡದಾಗಿ ಮಾತಾಡೋನು ಇಂಥ ಚಿತ್ರ ಕೆಲಸ ಮಾಡ್ತೀಯಾ? ನಮ್ಮನ್ನ ಕಳ್ಸಿದ್ಯಲ್ಲ ಜೋಕರ್ಗಳು, ಲಾಕಪ್ ಅಲ್ಲಿ ನಿನಗೋಸ್ಕರ ಕಾಯ್ತಾ ಇದ್ದಾರೆ. ಅವರು ನಿನ್ನ ಹೆಸರು ಹೇಳಲ್ಲ, ಅವ್ರನ್ನ ಕಳಿಸಿದ್ದು ನೀನು ಅಂತಾನು ಒಪ್ಕೊಳ್ಳೋದು ಇಲ್ಲ. ಸಾಕ್ಷಿಯಿಂದ ಒಂದು ಚಿಕ್ಕ ದಾರ ಸಿಕ್ಕಿದ್ರು ನಿಮ್ಮನ್ನೆಲ್ಲ ನೇಣಿಗೆರೆಸ್ಬಿಡ್ತೀನಿ. ಅಮ್ಮಯ್ಯ, ಫಸ್ಟ್ ಟೈಮ್ ಪಾರ್ವತಿ ನಮ್ಮ ಮನೆಗೆ ಬಂದಿದೀಯಾ? ಸಾವಿನ ಮಾತೇ ಕಡ್ತೀಯಾ? ಬಾ ಕುಂತ್ಕೊಳವ, ಮಾತಾಡವ, ನಮ್ಮನ್ನ ಎದುರಕ ಬೇಡವ. ಕೆಟ್ಟೋಯ್ತೀಯಾ ಕೆಟ್ಟೋಯ್ತೀಯಾ, ಹೆಣ್ಣು ಅಲ್ಲ ಗಂಡು ಅಲ್ಲ ಹಂಗಾಗೋಯ್ತೀಯಾ? ಬೇಡ ಕಣ. ನೀನು ವಿದ್ಯಾವಂತೆ, ಪ್ರತಿಭಾವಂತೆ, ಯಾಕೆ ನಿನ್ ಇಡೀ ಕೆರಿಯರ್ ನ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೇ ಕಳಿತಿದ್ಯಾ? ಅಪ್ಪ ಹಾಕಿದ ಆಲದ ಮರ ಅಂತ ಆ ಗವರ್ಮೆಂಟ್ ಕೊಡೋ ಜಿಜ್ಬಿ ಸಂಬಳದಲ್ಲೇ ಜೀವನ ಮಾಡ್ತಿದೀಯಲ್ಲ, ನಮ್ ಜೊತೆ ಮಿಂಗಲ್ ಆಗು, ಎಷ್ಟು ಬೇಕಾದ್ರೂ ದೋಚ್ಕೋ, ಲೈಫ್ ಅಲ್ಲಿ ಸೆಟ್ಲ್ ಆಗು, ಎಂಜಾಯ್. ಲುಕ್, ಎಷ್ಟೋ ಪೊಲೀಸ್ ಆಫೀಸರ್ಸ್ ಎಲೆಕ್ಷನ್ ನಿಂತ್ಕೋತಾರೆ, ಜನಸೇವೆ ಮಾಡ್ತೀವಿ ಅನ್ನೋದು ನೆಪ ಮಾತ್ರ ಅಷ್ಟೇ, ಏನ್ ಮಾಡ್ತೀವಿ ಎಷ್ಟು ಮಾಡ್ಕೋತೀವಿ ಅನ್ನೋದು ಮುಖ್ಯ. ಜೀವನ ಪೂರ್ತಿ ದುಡಿದ್ರು ನಿನ್ ಸಂಬಳ ತಿಂಗಳಿಗೊಂದ್ 35-40 ಸಾವಿರ. ಆದ್ರೆ ಇವತ್ತು 20 ವರ್ಷ ಪಡ್ಡೆ ಹುಡುಗ ಬೀಸಣಿಗೆ ಅಂತ ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಐಟಿ ಬಿಟಿ ಅಂತಾನೆ. ಅವನ್ ಸಂಬಳ ತಿಂಗಳಿಗೆ 1 ಲಕ್ಷ. ಅವನು ದೇವನಹಳ್ಳಿ ಏರ್ಪೋರ್ಟ್ ಹತ್ರ 1 ಎಕರೆ ಮನೆ ಕಟ್ಟಿಸ್ಬೇಕು ಅನ್ಕೋತಾನೆ. ಮನೆಯೊಳಗೆ ಸ್ವಿಮ್ಮಿಂಗ್ ಪೂಲ್, ಮನೆಯೊಳಗೆ ಕಾರು, ತೋಟ, ಮನೆ ಮೇಲೊಂದು ಹೆಲಿಪ್ಯಾಡ್, ಅದ್ರ ಮೇಲಿಂದ ಸ್ವಿಮ್ಮಿಂಗ್ ಪೂಲ್ ಗೆ ಡೈ ಹೊಡಿಬೇಕು ಅಂತ ಕನಸು ಕಾಣ್ತಾನೆ. ಮೇಡಮ್, ಗವರ್ಮೆಂಟ್ ನಿಮ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೊಡೋ ತಿಂಗಳ ಸಂಬಳ ಲೇಟ್ ಆಗ್ಬಹುದು, ಆದ್ರೆ ನಾನ್ ಕೊಡೋ ಮಾಮೂಲು ಮಾತ್ರ ಆನ್ ಟೈಮ್. ನಿಮ್ಮ ಮಾತಿಗೆ ಮರುಳಾಗಿ ಕುಸಿಯೋದಕ್ಕೆ, ನಿಮ್ಮ ಏಟಿಗೆ ಹೆದರಿ ಸಲಾಂ ಹೊಡೆಯೋದಕ್ಕೆ, ನಿಮ್ಮ ಕಪ್ಪಿ ಮುಷ್ಟಿಗೆ ಸಿಕ್ಕಾಕೊಂಡಿರೋ ಬೇರೆ ಆಫೀಸರ್ಸ್ ತರ ನಾನು ತಿಳ್ಕೋಬೇಡಿ. ಕಾನೂನಿಗೆ ಮಸಿ ಬಳಿತಿರೋ ನಿಮ್ಮ ಕೈಗಳನ್ನ ಕಚ್ಚೋ ಸೀಳು ನಾಯಿ ನಾನು, ನಿಮ್ಮಂತ ಹುಚ್ಚು ನಾಯಿಗಳನ್ನ ಬೇಟೆ ಆಡೋಕೆ ನಾನು ಹುಟ್ಟಿರೋ. ನಾವು ನಡೆದ್ರೆ ಅಸೆಂಬ್ಲಿ, ಮಾತಾಡಿದ್ರೆ ಪಾರ್ಲಿಮೆಂಟ್ ಅನ್ಕೊಂಡಿರೋ ನಿಮ್ಮ ಆಟಗಳನ್ನ ಮೂಟ ಕಟ್ಟಿ ಮೂಲೆಯಲ್ಲಿಡಿ. ಇಲ್ಲ, ನಿಮ್ಮ ಪವರ್ನ ಕಾರ್ಬಾರ್ನ ಖಾಲಿ ಮಾಡಿ ಖಾಲಿ ಸೀಸೆ ಮೋರೋಕೆ ಕಲಾಸಿಪಾಳೆ ಕಳಿಸ್ಬೇಕಾಗತ್ತೆ. ತಿಂಗಳಿಗೆ 35,000 ರೂಪಾಯಿ ಸಂಬಳ, 2 ಜೊತೆ ಕಾಕಿ ಡ್ರೆಸ್, 1 ಜೊತೆ ಬ್ರೌನ್ ಶೂ, ಬೆಂಗಳೂರಲ್ಲಿ ಯಾವುದೋ ಮೂಲೆಯಲ್ಲಿರುವ ಒಂದು ಸ್ಟೇಷನ್ ಅಲ್ಲಿ 6 PCಗಳು, 4 SIಗಳನ್ನ ಮೇಂಟೈನ್ ಮಾಡ್ಕೊಂಡು ಬದುಕ್ತಾ ಇರೋ ನಿನ್ಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ ಇಡೀ ಕರ್ನಾಟಕದಲ್ಲಿ 224 MLAಗಳು, 29 MPಗಳಲ್ಲಿ ಯಾರನ್ನ ಗೆಲ್ಲಿಸಬೇಕು ಯಾರನ್ನ ಸೋಲಿಸಬೇಕು ಅಂತ ತೀರ್ಮಾನ ಮಾಡ್ತೀನಿ. ಇಡೀ ಗವರ್ಮೆಂಟ್ ನೇ ಮೇಂಟೈನ್ ಮಾಡ್ತಿದ್ದೀನಿ. ನನ್ನ ಬಗ್ಗೆ ನಿನ್ಗೆ ಏನ್ ಗೊತ್ತು? ಇನ್ನೂ ತಿಳ್ಕೊಬೇಕಾ ನೀನು? ಅದನ್ನ ಕೇಳಕ್ ನನಗೆ ಇಷ್ಟನೂ ಇಲ್ಲ, ಜನಕ್ಕೆ ಪುರುಸೊತ್ತು ಇಲ್ಲ. ಕಾನೂನು ನನ್ನೆರಡು ಕಣ್ಣುಗಳಿದ್ದಾಗೆ, ಅದರ ಮೇಲೆ ಕಣ್ಣು ಹಾಕದವರ ಕಣ್ಣುಗಳನ್ನ ಕಿತ್ತು ಕುರುಡ್ರು ಕೊಡೋದೇ ನನ್ನ ಅಭ್ಯಾಸ. ಕಿರಣ್ ಬೇಡಿ, ನೀನಿನ್ನು ಬಚ್ಚ, ಯಾವುದೋ ಮೈದಾನದಲ್ಲಿ ಕ್ರಿಕೆಟ್ ಆಡ್ಬೇಕಾದ ನೀನು ನನ್ನ ಗ್ರಹಚಾರ ಜೊತೆ ಆಟ ಆಡ್ತಿದ್ಯಾ? ಮಿಸ್ಟರ್ ಲುಕ್, ನಾಲ್ಗೆಗೆ ಲಗಾಮಿರ್ಲಿ, ಇಲ್ಲ ಕತ್ರಿ ಪ್ರಯೋಗ ಮಾಡ್ಬೇಕಾಗುತ್ತೆ. ಎಷ್ಟ ಕೊಬ್ಬು ನಿನಗೆ? ನಮ್ ಜಾಗಕ್ಕೆ ಬಂದು ನಮ್ ತಂದೆಗೆ ಆವಾಸ ಆಗ್ತೀಯ? ಎಷ್ಟು ಧೈರ್ಯ ನನಗೆ, ನನ್ನ ತಲೆಗೆ ಗನ್ ಹಿಡಿತೀಯ? ಒಂದು ಚೆನ್ನಾಗಿ ತಿಳ್ಕೊಳ್ಳಿ, ಈ ಕಿರಣ್ ಬೇಡಿ ಯಾವ ಕ್ಷಣದಲ್ಲಿ ಬೇಕಾದ್ರೂ ನಿಮ್ ಕೈಗಳಿಗೆ ಬೇಡಿ ಹಾಕ್ತಾನೆ. ಆಕಾಶದಿಂದ ಬೀಳೋ ನಕ್ಷತ್ರನ ಹೇಗ್ ತಡೆಯೋಕ್ ಆಗೋದಿಲ್ವೋ, ಬಿಲ್ಲಿನಿಂದ ಹೊರಟ ಬಾಣನ ಹೇಗ್ ತಡೆಯೋಕ್ ಆಗೋದಿಲ್ವೋ, ಹಾಗೆ ಈ ಕಿರಣ್ ಬೇಡಿ ಫೋರ್ಸ್ ನ ಯಾರು ತಡೆಯೋಕ್ ಆಗೋದಿಲ್ಲ. ಯಾಕಾದ್ರೂ ಕಿರಣ್ ಬೇಡಿನ ಎದುರು ಹಾಕೊಂಡು ಅಂತ ಜೀವನದಲ್ಲಿ ಜಿಗುಪ್ಸೆ ಆದಾಗ
ಶೂಟ್ ಮಾಡ್ಕೊಳಕ್ ಬೇಕಾಗುತ್ತೆ. ಆಫೀಸರ್ಸ್, ಪೊಲೀಸ್ ರಿಲೀಫ್ ಫಂಡ್ ಇಂದ ನಿಮ್ಮ ಕಿರಣ್ ಬೇಡಿಗೆ ಒಂದು ಹೂವಿನ ಹಾರ ರೆಡಿ ಮಾಡಿಟ್ಕೊಳ್ಳಿ. ಈಗಾಗಲೇ ನಮ್ಮ ಸಂಬಳದಲ್ಲಿ 4 ಹಾರ ತಂದು ರೆಡಿ ಇಟ್ಕೊಂಡಿದೀವಿ. ಜಸ್ಟ್ ವೇಟಿಂಗ್ ಫಾರ್ ಮೇಡಮ್ಸ್ ಆರ್ಡರ್.